ಯಾವ ಪಾರ್ಟಿ ಎಷ್ಟೆಷ್ಟು ದುಡ್ಡು ಹೋಗ್ಯದ ಯಾರಿಂದ ಹೋಗ್ಯದ ಕೊಟ್ಟವ್ರು ಯಾರೋ ಅನ್ನುವಂಥದ್ದನ್ನು ಭಾಳ ಮಹತ್ವದ ಇದು. ಯಾಕಪ್ಪ ಅಂತಂದ್ರೆ ನಾವು ಹಿಂದಿನ ಎಲೆಕ್ಷನ್ ನೋಡಿದ್ವಿ, ಪಾರ್ಟಿ ಫಂಡ್ ಇಲ್ದಂತೆ, ಪಾರ್ಟಿಗೆ ಫಂಡ್ ಇಲ್ದಂತೆ ಯಾವ ಪಾರ್ಟಿ ಎಲೆಕ್ಷನ್ ಮಾಡೋದಿಲ್ಲ ಅಂತ ಸತ್ಯನ. ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಮಲ್ಲಪ್ಪ ಜೋತಾವ. ಈ ದಿನ ವಿಶೇಷವಾಗಿ ನೀವು ಸಾಕಷ್ಟು ಈಗ ರಾಜ್ಯದ ಬಗ್ಗೆ, ರಾಜಕಾರಣದ ಬಗ್ಗೆ ನೀವು ಕೇಳ್ತಾ ಇದ್ದೀರಿ, ಸಾಕಷ್ಟು ನಮ್ಮ ಮೀಡಿಯಾ ಅದ್ರ ಬಗ್ಗೆ ಹೇಳ್ತಾ ಇದೆ. ಕಾಂಗ್ರೆಸ್ ಒಡೆದು ಹೋಗ್ತದಪ್ಪ, ಇನ್ನೇನು ಬಿ ಜೆ ಪಿ ಮತ್ತೊಂದು ಚುನಾವಣೆ ಹೋಗ್ತದೆ ಅನ್ನೋ ಫುಲ್ ಕೇಸ್ ಈಶ್ವರಪ್ಪರ ಮಾತು ಕೇಳಿದರೆ ಇವೆಲ್ಲ ನಾವು ನೋಡ್ತಾ ಇದ್ದೀವಿ. ಒಂದು ಸ್ವಲ್ಪ ಇದು ಬಿಟ್ಟು ಸ್ವಲ್ಪ ಬೇರೆ ನೋಡೋಣ ಇವತ್ತು. ಅಂದರೆ ರಾಷ್ಟ್ರ ಮಟ್ಟದ ರಾಜಕಾರಣ ಬಗ್ಗೆ ಒಂದಿಷ್ಟು ನೋಡಬೇಕು ಅಂತೇಳಿ ಆಲ್ರೆಡಿ ನೀವು ಗೊತ್ತದೆ. ಸುಪ್ರೀಂ ಕೋರ್ಟ್ನಲ್ಲೇ ವಿಶೇಷವಾಗಿ ಒಂದು ಕೇಸ್ ಫಂಡಿಂಗ್ ಬಗ್ಗೆ ಮಾತಾಡಿದ್ವಿ ನಾವು ಇದನ್ನು ಹಿಂದಿನ ಎಪಿಸೋಡಲ್ಲೇ. ಫಂಡಿಂಗ್ ಬಗ್ಗೆ ಜನರಿಗೆ ತಿಳ್ಕೊಳ್ಳೋಕ್ಕಿಲ್ಲ ಸ್ಪಷ್ಟವಾಗಿ ವೆಂಕಟರಮಣಿಯವರು ಈ ಒಂದು ನಮ್ಮದು ಅಟರ್ನಿ ಜನರಲ್ ಮಾತಾಡಿದ್ದು ಕೇಳಿದಾಗ ಏನಿದು ಈ ದೇಶ ಹೊರಟದ ಅಂತ. ಯಾಕೆಂದರೆ ದೇಶ ಸೆಕ್ರೆಟರಿ ಸರ್ವಿಸ್ ಅಂತ ಅಲ್ಲ, ಜನಕ್ಕೆ ದುಡ್ಡು ಯಾವ ಮುಂದೆ ಬರ್ತದೆ, ಸರ್ಕಾರ ಎಲ್ಲಿ ತರ್ತದ, ಪಕ್ಷಗಳು ಎಲ್ಲಿ ತರ್ತವ ಅವ್ರು ತಿಳ್ಕೊಳಕ್ಕೆ ಇಲ್ವಾ ಇವರಿಗೆ ಅನ್ನುವಂಥ ದೊಡ್ಡ ಪ್ರಶ್ನೆ. ಯಾಕೆಂದರೆ ಪ್ರಜಾಪ್ರಭುತ್ವ ಅಂತಂದ್ರೆ ಪ್ರಜೆಗಳ ಪ್ರಭು ಇಲ್ಲೇ. ಆ ಪ್ರಭು ಕೇಳಿದಾಗ ಪ್ರಜೆಗಳಿಗೆ ತಿಳಿಬೇಕಾದಾಗ ಅವ್ರಿಗೆಲ್ಲ ಅವನು ಸರಳವಾಗಿ ಸಂವಿಧಾನ ನಮಗೆ ಸ್ಪಷ್ಟಪಡಿಸ್ತದೆ. ಆದರೂ ಸಹ ನಾವು ಹೇಳುವುದಿಲ್ಲಪ್ಪ ಜನರಿಗೆ. ಕಡೆಗೆ ಸುಪ್ರೀಂ ಕೋರ್ಟ್ನಲ್ಲೇ 5 ಜನರ ಬೆಂಚ್ ಏನು ಮಾಡಿದಪ್ಪ ಅದರಲ್ಲೂ ನಮ್ಮ ಚಂದ್ರಚೂಡ್ ಅವರು ಅವ್ರ ಇದಕ್ಕೆ ಒಂದು ಹಾದಿ ಹುಡುಗಿದರು. ಅಡ್ಡಿ ಇಲ್ಲರಿ, ನೀವು ಜನ ನಾವು ಹೇಳೋದಿಲ್ಲ, ನೀವು ಇಲ್ಲಿವರೆಗೆ ಯಾವ್ಯಾವ ಪಾರ್ಟಿ ಈಗ ನೀವು ಎಷ್ಟೆಷ್ಟು ರೊಕ್ಕ ಕೊಟ್ಟರೆ ಯಾರು ಏನು ಬಂದು ಎಲ್ಲ ಪಾರ್ಟಿಗೆ ಅದ್ರ ಲಿಸ್ಟ್ ಕೊಡ್ರಿ ನಮಗೆ, ನಾವು ಗುಪ್ತ ಇಟ್ಕೊಳ್ತೀವಿ ಅಂತೇಳಿ ಕೇಳಿದಾರ. ಇದು ಒಂದು ಚಾಣಕ್ಯ ತಂತ್ರನೋ ಏನೋ ಗೊತ್ತಿಲ್ಲ, ಆದರೆ ಗುಪ್ತವಾಗಿ ಬೇಡಿದಾರ. ಈಗ ಒಂದು ದೊಡ್ಡ ಸಮಸ್ಯೆ ಈ ಆಳುವ ಸರ್ಕಾರಕ್ಕೆ, ಅಂದರೆ ಬಿ ಜೆ ಪಿ ಸರ್ಕಾರಕ್ಕೆ ಇವತ್ತು ಅದ್ರ ಮುಂದೆ ತೆನ್ನು ತಂದಿಟ್ಟಂಗೆ ಆಗ್ಯದ. ಯಾಕಪ್ಪ ಅಂತಂದ್ರೆ ಈ ಸುಪ್ರೀಂ ಕೋರ್ಟ್ ಹೇಳಿದಾಗ ಇಲ್ಲ ಅಂತ ಅಲ್ಲಿಗೆ ಆಗೋದಿಲ್ಲ. ಇಲ್ಲ ಅಂದರೆ ಇದನ್ನ ವಿಷಯವನ್ನು ದೊಡ್ಡದಾಗಿ ಮಾಡಿ ವಿರೋಧ ಪಕ್ಷಗಳು ಈ ಒಂದು ಚುನಾವಣೆ ಸಂದರ್ಭದಲ್ಲೇ ಬಿ ಜೆ ಪಿಗೆ ಒಂದು ದಾರಿಯನ್ನು ತೋರಿಸುವಂಥ ಕೆಲಸ ಮಾಡ್ತಾವೆ. ಹೀಗಾಗಿ ಮೋದಿಜಿಯವ್ರ ಮುಂದೆ ಮತ್ತು ಶಾರ್ ಅವ್ರ ಮುಂದೆ ಈ ತಂತ್ರಕ್ಕೆ ಏನು ಉತ್ತರ ಮತ್ತು ಭಾಳಷ್ಟು ಕೊಟ್ಟಿಲ್ಲ ಅವ್ರು. ನಮಗೆ 15 ದಿವಸದಲ್ಲಿ ತಿಳಿಸಲೇಬೇಕು ಯಾವ ಪಾರ್ಟಿ ಎಷ್ಟೆಷ್ಟು ದುಡ್ಡು ಹೋಗ್ಯದ ಯಾರಿಂದ ಹೋಗ್ಯದ ಕೊಟ್ಟವ್ರು ಯಾರೋ ಅನ್ನುವಂಥದ್ದನ್ನು ಭಾಳ ಮಹತ್ವದ ಇದು. ಯಾಕಪ್ಪ ಅಂತಂದ್ರೆ ನಾವು ಹಿಂದಿನ ಎಲೆಕ್ಷನ್ ನೋಡಿದ್ವಿ, ಪಾರ್ಟಿ ಫಂಡ್ ಇಲ್ದಂತೆ, ಪಾರ್ಟಿಗೆ ಫಂಡ್ ಇಲ್ದಂತೆ ಯಾವ ಪಾರ್ಟಿ ಎಲೆಕ್ಷನ್ ಮಾಡೋದಿಲ್ಲ ಅಂತ ಸತ್ಯನ. ಯಾಕಂದ್ರೆ ಜನರಿಂದ ಆಯ್ಕೆ ಆಗೋದಕ್ಕೆ ನಿಜವಾಗಿ ಖರ್ಚು ಆಗಬಾರ್ದು. ಇದೆಲ್ಲ ಯಾರು ಒಳ್ಳೆಯವ್ರದ್ದು ಅವ್ರು ನಿಲ್ಲಬೇಕು, ನಾವು ಈ ಕೆಲಸ ಮಾಡ್ತೀವಿ ಅಂತ ಹೇಳಬೇಕು, ಮುಗಿದು ಹೋಯ್ತು ಅಷ್ಟೇ. ಅದು ದುಡ್ಡು ಯಾಕೆ ಅನ್ನೋಂಥ ದೊಡ್ಡ ಪ್ರಶ್ನೆ ಅದು ಬೇರೆ. ಆದರೆ ಇವತ್ತು ಅದ ಇವತ್ತು ನಮ್ಮನ್ನು ಆಳ್ಲಿಕ್ಕೆ ಆಗ್ತದೆ. ದುಡ್ಡಿದ್ದವ್ರು ನಾವು ಓಟ್ ಹಾಕುವಂಥ ಪರಿಸ್ಥಿತಿ ನಮ್ಮ ತಂದು ನಿಲ್ಲಿಸಿದ್ರೆ ಇದಕ್ಕೆಲ್ಲ ಕಾರಣ ಏನಪ್ಪ ಅಂದ್ರೆ ಪಾರ್ಟಿ ಫಂಡ್. ಅದರಲ್ಲೂ ಈ ಎಲೆಕ್ಷನ್ ಬಾಂಡ್ಗಳು ಬಂದ ಮೇಲೆ ಅಂತಂದು ಇಲ್ಲಿ ಒಂದಿಷ್ಟು ಏನಪ್ಪ ಅಂತಂದರೆ ಕಾರ್ಪೊರೇಟ್ಗಳ ಹಾವಳಿ, ದೊಡ್ಡ ತುಡುಗರ ಹಾವಳಿ ಭಾಳಷ್ಟು ಆಗಿಬಿಟ್ಟದೆ ಇವತ್ತು. ಯಾಕೆಂದರೆ ತಮ್ಮ ಕೆಲಸ ಆಗೋ ಸಲುವಾಗಿ ಅದಕ್ಕೂ ಏನೋ ಆ ದುಡ್ಡು ಕೊಡ್ತಾರೆ, ಮಾಡ್ತಾರೆ, ತಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಂತ ಒಂದು ಆರೋಪ ಅದ. ಇದು ಪ್ರೂವ್ ಆಗಬೇಕಾಗಿದೆ. ಅದು ಪ್ರೂವ್ ಆಗಬೇಕಾದ್ರೆ ಈ ಲಿಸ್ಟ್ ಸಿಗಬೇಕು. ಆ ಲಿಸ್ಟನ್ನು ಕೇಳಿದಾರ ಸುಪ್ರೀಂ ಕೋರ್ಟ್ದವ್ರು, ಯಾರ್ಯಾರು ಎಷ್ಟೆಷ್ಟು ಬರ್ತಪ್ಪ ನೀವು ಫಂಡ ಮತ್ತು ಯಾವ ಪಾರ್ಟಿಗೆ ಹೋಗೋದು ಹೆಚ್ಚಂತೆ. ಒಂದು ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿದ್ದಂಗೆ ಪಾರ್ಟಿ ಫಂಡ್ ಇಲ್ಲದಂತೆ ಎಲೆಕ್ಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ಯುಗದಲ್ಲಿ ಅನ್ನುವಂಥದ್ದು. ಇದು ಆರಂಭದಲ್ಲೂ ಅದು ಇಲ್ಲಂತಲ್ಲ. ಗಾಂಧೀಜಿಯವರು ಈ ಒಂದು ಸೇವಾಗ್ರಾಮ ಮಾಡಿದ್ದಾಗಿರ್ಬೋದು ಅಥವಾ ಏನಾದರೂ ಅವರ ಸಬರಮತಿ ಆಶ್ರಮಗಳನ್ನು ಕಟ್ಟಿದ್ದಾಗಿರ್ಬೋದು, ಇವೆಲ್ಲ ಇದ್ದ ಬಂಡವಾಳಗಳನ್ನು ತೊಗೊಂಡು ಒಳ್ಳೆಯ ಕೆಲಸಕ್ಕಾಗಿ ಉಪಯೋಗ ಮಾಡುವಂಥ ದುಡ್ಡನ್ನು, ಜನರ ದುಡ್ಡನ್ನು ಅವರು ವ್ಯಾಪಾರಗಳು ಇಟ್ಕೊಂಡಿರ್ತಾರೆ. ಹೆಚ್ಚಿನ ಟ್ಯಾಕ್ಸ್ ತಪ್ಪಿಸಿ ಮತ್ತೇನೋ ಮಾಡಿ ಅವ್ರ ದುಡ್ಡು ತೊಗೊಂಡು ಸಾಮಾಜಿಕ ಕೆಲಸ ಮಾಡೋ ಸಲುವಾಗಿ ಸ್ವತಃ ಗಾಂಧೀಜಿಯವರು ಆದರೂ ಸಹಿತ ಅದನ್ನು ಮಾಡಿದ್ರು. ಮತ್ತು ನಮ್ಮ ರಾಜ ವ್ಯವಸ್ಥೆಯಲ್ಲೇ ಅದ, ಟ್ಯಾಕ್ಸನ್ನು ತೊಗೊಂಡು ಆ ಟ್ಯಾಕ್ಸನ್ನ ಜನರ ಕೆಲಸ ಮಾಡಬೇಕು ಅಂತೇಳಿ ಯಾರೂ ತಮ್ಮ ಮನೆಯನ್ನು ತಂದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಪ್ರಧಾನಿ ಮೋದಿಯವರಾಗಿರ್ಬೋದು, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಿರ್ಬೋದು, ಅದು ನಾಳೆ ಮುಂಬರುವ ದಿನಗಳಲ್ಲಿ ರಾಹುಲ್ ಹಾಕ್ತಾರಲ್ಲ ಗೊತ್ತಿಲ್ಲ ಪ್ರಧಾನಿ ಅವರಾಗಿರ್ಬೋದು, ಯಾರಾದರೂ ಸಹಿತ ಟ್ಯಾಕ್ಸ್ ಕಲೆಕ್ಷನ್ ಮಾಡಲೇಬೇಕು ಜನರಿಂದ. ಯಾಕೆ ಜನರು ಸೇವೆ ಮಾಡಬೇಕಾಗಿದೆ, ಜನರ ಕೆಲಸ ಮಾಡಬೇಕಾಗಿದೆ, ಅದನ್ನು ಟ್ರಸ್ಟ್ ವೃದ್ಧಿಯಾಗಿ ಟ್ರಸ್ಟ್ಶಿಪ್ ನೆಲೆಗಟ್ಟಿನಲ್ಲಿ ಮಾಡಬೇಕಾಗಿದೆ. ಅದು ಆಗ್ತಾ ಇಲ್ಲ ಅನ್ನೋದು ದೊಡ್ಡ ಸಮಸ್ಯೆ. ಈಗ ಆ ನೆಲೆಯಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಕೇಳಿದಂಥ ಈ ಒಂದು ಏನು ದಾಖಲಾತಿಗಳು ಈ ಒಂದು ಏನಪ್ಪ ಅಂತಂದ್ರೆ ಎಲೆಕ್ಷನ್ ಕಮಿಷನ್ಗೆ ಮತ್ತು ಅದೇ ಕಾಲಕ್ಕೆ ನಮ್ಮ RBI ಇವ್ರಿಗೂ ಸಹಿತ ಡೈರೆಕ್ಷನ್ ಮಾಡಿದ್ದಾರೆ. ಅದಕ್ಕೆ ಮುಖ್ಯ ಅಂತೂ ಎಲೆಕ್ಷನ್ ಕಮಿಷನ್. ಯಾಕಂದರೆ ಎಲೆಕ್ಷನ್ ಕಮಿಷನ್ಗೆ ಮತ್ತು RBI ಅಥವಾ SBI ನಮ್ಮ ಬ್ಯಾಂಕ್ಗಳಿಗೆ ಮಾತ್ರ ಗೊತ್ತು ಯಾರಿನ ದುಡ್ಡು ಬಂತು, ಯಾರ್ಯಾರ ಬಾಂಡ್ದಲ್ಲಿ ಎಷ್ಟೆಷ್ಟು ದುಡ್ಡಿತ್ತು, ಯಾರು ಅವ್ರು ಏನು ಉಳಿದವ್ರು ಅಷ್ಟೇ ಗೊತ್ತು, ಉಳಿದವ್ರಿಗೆ ಯಾರಿಗೂ ಗೊತ್ತಿರೋದು. ಮತ್ತು ಹೀಗಾಗಿ ಮತ್ತು ಇನ್ನೊಂದು ಇಲ್ಲಿ ನಾವು ತಿಳ್ಕೊಬೇಕಾಗಿದ್ದೇನಪ್ಪ ಅಂದರೆ ಇವತ್ತು RBI ಆಗಿರ್ಬೋದು ಅಥವಾ ಎಲೆಕ್ಷನ್ ಕಮಿಷನ್ ಆಗಿರ್ಬೋದು, ಇವೆರಡೂ ಏನಪ್ಪ ಅಂತಂದರೆ ಸರ್ಕಾರದ ಅಡಿಯಲ್ಲಿದ್ದವು, ಅಂತರದಲ್ಲಿದ್ದವು, ಸ್ವತಂತ್ರ ಈ ಒಂದು ಸಂಸ್ಥೆಗಳಾಗಿದ್ದರೂ ಸಹಿತ ಅವುಗಳ ಮೇಲೆ ಸರ್ಕಾರ ಹೇಳ್ತದೆ ಅಂತ. ಯಾಕಂದರೆ ಸರ್ಕಾರದಿಂದ ಅಥವಾ ಪ್ರಧಾನಿಯಿಂದ ನೇಮಕೊಂಡಂಥ ಹಿರಿಯರು ಅಲ್ಲಿದ್ದಾರೆ, ಹೆಡ್ಸ್ ಅಲ್ಲಿದ್ದಾರೆ. ಹೀಗಾಗಿ ಅವರು ಸಾಧ್ಯಷ್ಟು ಮಟ್ಟಿಗೆ ಸರ್ಕಾರದ ವಿರೋಧವಾಗಿ ಅವ್ರ ಕೆಲಸ ಮಾಡೋದಿಲ್ಲ ಅನ್ನೋದು ನೋಡ್ಬೋದು ಬಂದಿದ್ದೀವಿ. ಆದರೆ ನಾವು ನ್ಯಾಯಾಂಗ ಮೇಲೆ ಯಾಕೆ ಭರವಸೆ ಇಡಬೇಕಾಗಿದ್ದಪ್ಪ ಅಂದ್ರೆ, ನ್ಯಾಯಾಂಗದ ಚೀಫ್ ಅವ್ರನ್ನಾಗಲಿ ಮತ್ತವ್ರನ್ನ ಹೆಡ್ಡನ್ನಾಗಲಿ ಆರಿಸುವಲ್ಲ, ಇಲ್ಲೇ ಶಾಸಕಾಂಗದ ಹಸ್ತಕ್ಷೇಪ ಇಲ್ಲ ಅನ್ನೋದು ಭಾಳ ಮಹತ್ವದಾಗಿದೆ. ಹೀಗಾಗಿ ಚಂದ್ರಚೂಡ್ ಅವರ ಇವತ್ತೇನು ಸಿ ಜಿ ಐ ಕೇಳಿದಾರ, ಪ್ರಶ್ನೆ ಮಾಡಿದ್ದಾರೆ ಅಥವಾ ತೊಗೊಂಡು ಬರಪ್ಪ ನಿಮ್ಮ ಡಾಕ್ಯುಮೆಂಟ್ಸ್ ಅಂತಾರೆ. ಇದು ಇವತ್ತು ಒಂದು ರೀತಿಯಿಂದ ನಮ್ಮ ಮೋದಿಜಿಯವ್ರ ಕಂಗನಿಗೆ ಗುರಿ ಆಗಿದೆ ಅನ್ನೋದು ಅಷ್ಟೇ ಸಹಿತದ್ದು. ಅದೇನೋ ಇಲ್ಲಿ ಈ ದುಡ್ಡ ಎಲ್ಲಿದ್ದು ಬಂದು ಕೇಳೋದ್ರಿಂದಾಗಿ ಸಹಜವಾಗಿನ ಯಾರ್ಯಾರಪ್ಪ ಇದರಲ್ಲ ದೊಡ್ಡ ದೊಡ್ಡ ಅಮೌಂಟನ್ನು, ದೊಡ್ಡ ಟ್ಯಾಕ್ಸನ್ನು ಅಥವಾ ದೊಡ್ಡ ಒಂದು ಪಾರ್ಟಿ ಫಂಡ್ ಕೊಟ್ಟವ್ರು ಯಾರು ಅನ್ನೋ ಸ್ಪಷ್ಟ ಆಗ್ತದೆ ಅಂತ. ಇದರಿಂದ ಏನು ತಿಳಿತದಪ್ಪ ಅಂತಂದ್ರೆ, ಇವರು ಈ ದೊಡ್ಡ ಪ್ರಮಾಣದಲ್ಲೇ ಪಾರ್ಟಿ ಫಂಡ್ ಕೊಡೋದಕ್ಕೆ ಕಾರಣ ಏನು ಅಂತ. ಯಾಕೆಂದ್ರೆ ನೋಡಪ್ಪ, ಜಗತ್ತಲ್ಲಿ ನಿಮಗೆ ಗೊತ್ತು ನಮಗೆ ಗೊತ್ತಾ, ಯಾವುದೇ ವ್ಯಾಪಾರಿ ಇರ್ಬೋದು ಅಥವಾ ಯಾವುದೇ ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು ಅಥವಾ ಯಾವುದೇ ಕಾರ್ಪೊರೇಟ್ ಇರ್ಬೋದು, ಯಾವುದೇ ಬಂಡವಾಳಶಾಹಿ ಇರ್ಬೋದು, ತನಗೆ ಲಾಭ ಇಲ್ಲದೆ 10 ಪೈಸಾ ಅದನ್ನು ಹೂಡುವುದಿಲ್ಲ ಅನ್ನೋದು ನಾವು ನೋಡ್ತಾ ಬಂದಿದ್ದೀವಿ. ಅಂತಂದ್ರಾಗ ನೂರಾರು ಕೋಟಿಗಳಲ್ಲಿ, ಸಾವಿರಾರು ಕೋಟಿಗಳಲ್ಲಿ ಈ ಪಾರ್ಟಿ ಫಂಡನ್ನು ಅದು ಎಲೆಕ್ಷನ್ ಘೋಷಣೆ ಆದ ಸಂದರ್ಭದಲ್ಲಿ ಕೊಡುವಂಥದ್ದು ಯಾಕೆ ಅಂತ, ಅವ್ರು ಎಲ್ಲಿದ್ದು ಕೊಡ್ತಾರೆ, ಯಾಕೆ ಕೊಡ್ತಾರೆ ಅನ್ನೋವಂಥದ್ದು ಇಲ್ಲಿ ಸಹಜವಾಗಿ ಸ್ಪಷ್ಟ ಆಗುವಂಥ ವಿಷಯ. ಇಲ್ಲಿ ಇನ್ನೊಂದು ಮಾತು ನಾವು ನೆನಪಿಟ್ಕೋಬೇಕಾಗಿದೆ. ಈಗ ಚರ್ಚೆ ಮಾಡ್ತಾ ಇದ್ದೀರಿ, ಕಾಂಗ್ರೆಸ್ ಸಮಯದಲ್ಲೂ ಇತ್ತಲ್ಲ, ಯು ಪಿ ಎ ಸಮಯದಲ್ಲೂ ಫಂಡ್ ಕಲೆಕ್ಷನ್ ಮಾಡ್ತಿದ್ರು, ಅದ್ರ ಬಗ್ಗೆ ನೀವು ಯಾಕೆ ಚರ್ಚೆ ಮಾಡ್ತಾರೆ ಅಂತ ಸಹಜವಾಗಿ ನಮ್ಮ ಮಿತ್ರರು ಕೇಳ್ಬೋದು, ಇಲ್ಲ ಅಂತಲ್ಲ, ಸಹಜ. ಆದರೆ ಅಲ್ಲಿ ಫಂಡ್ ವಸೂಲಿ ಮಾಡುತ್ತಿದ್ದರು, ಕಾಂಗ್ರೆಸ್ ಅವರಾಗಿರ್ಬೋದು, ಜನತಾದಳದವ್ರು ಆಗಿರ್ಬೋದು, ಅಥವಾ ಹಿನ್ನುಳಿದವ್ರು ಯಾರೋ ಆಗಿರ್ಬೋದು, ಯಾರಾದರೂ ಎಲ್ಲ ಪಾರ್ಟಿಗಳು ಫಂಡ್ ವಸೂಲಿ ಮಾಡತ್ತವಣ. ಇವತ್ತು ಮುಂದೆ ಬ್ಯಾನರ್ಜಿ ಪಾರ್ಟಿ ಇರ್ಬೋದು, ಶರದ್ ಪವಾರ್ ಅವ್ರದ್ದು ಇರ್ಬೋದು, ಅದೇ ಕಾರ್ಯಕ್ರಮ ನಿತೀಶ್ ಕುಮಾರ್ ಅವ್ರದ್ದು ಇರ್ಬೋದು, ಲಾಲೂ ಪ್ರಸಾದ್ ಯಾದವ್ ಅವ್ರದ್ದು ಇರ್ಬೋದು, ಯಾರು ತೊಳೆದವ್ರು ಎಲ್ಲರೂ ಪಾರ್ಟಿ ಫಂಡ್ ವಸೂಲಿ ಮಾಡೋರಣ. ಈವನ್ ದಕ್ಷಿಣದ ರಾಜ್ಯದ ಪಾರ್ಟಿಗಳಾದರೂ ಸಹಿತ ಮತ್ತು ಅದ್ರ ಬಗ್ಗೆಯೂ ಚರ್ಚೆ ಮಾಡಿ BJP ಬಗ್ಗೆ ಯಾಕೆ ಮಾತಾಡ್ತಿದ್ದೀರಿ ಅಂದಾಗ ನಾವು ಸ್ಪಷ್ಟವಾಗಿ ಇವತ್ತು ಒಂದು ಮಾತನ್ನು ಹೇಳಬೇಕಾಗಿದೆ. ಇಲ್ಲೊಂದು ಲೆಕ್ಕ ನಾವು ನೋಡಿದಾಗ ಏನಪ್ಪ ಅಂದರೆ, 2004ರಿಂದ 2014 ಯು ಪಿ ಎ ಸರ್ಕಾರ ಇತ್ತು ಅಂತ. ಆ ಸಂದರ್ಭದಲ್ಲಿ ಎಷ್ಟು ಕಲೆಕ್ಷನ್ ಆದಪ್ಪ ಪಾರ್ಟಿ ಫಂಡು, ಪಾರ್ಟಿಗಳಿಗೆ ಎಷ್ಟು ಫಂಡ್ ಬಂದು ಅಂದಾಗ ಸಹಜವಾಗಿ ಎಲೆಕ್ಷನ್ ಕಮಿಷನ್ ಒಂದು 11,500 ಕೋಟಿ ರೂಪಾಯಿ ಬಂದಿದ್ದು ಅದರಲ್ಲಿ ಬಂದಿದ್ದು ಕರೆಕ್ಟ್. ಮತ್ತು ಈಗ ಎಷ್ಟು ಬಂದದ್ದು ಪಾರ್ಟಿ ಫಂಡು, ಈಗೂ 11,500 ಕೋಟಿ ಇರ್ಬೋದು ಅಂತ ಈಗ ನಾವು ಅಂತೀವಿ. ಹಾಗಾದ್ರೆ ಏನು ಪ್ರಾಬ್ಲಮ್ ಅಂತಿಲ್ಲ, ಯಾಕೆ ಅದರಲ್ಲಿ ಹೋಲ್ಡ್ ಮಾಡ್ತಾ ಇದ್ದೀರಿ? ಪಾರ್ಟಿ ಫಂಡ್ ಬಂದಿದ್ದು ತೊಗೊಂಡ್ರೆ ಮತ್ತು ಖರ್ಚು ಮಾಡೋದು ಎಲೆಕ್ಷನ್ದಾಗ ಸಾರಾಯಿ ಹಂಚಿದಾರೋ, ಮತ್ತೊಂದು ಹಂಚಿದಾರೋ, ಒಂದು ಖರ್ಚು ಮಾಡಿದಾರಪ್ಪ ಅವ್ರು ಪಾರ್ಟಿಯವರು ಆರಿಸ್ಕೊಳ್ಳೋ ಸಲ ಎಲ್ಲರೂ ಹಸ್ತಾ ಇದ್ದಾರೆ. ಇವತ್ತು ದುಡ್ಡನ್ನು ಸಾರಾಯಿಯನ್ನು ಮತ್ತೇನು ಹೊಸ್ತಾ ಇದ್ದಾರೆ, ಮತ್ತು ಏನು ತಪ್ಪದಪ್ಪ BJP ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದೀರಿ ಅಂತ ನಾವು ಕೇಳಿದಾಗ, ಅದು ಯಾರಾದರೂ ಕೇಳಿದಾಗ ನಾವು ಉತ್ತರಿಸಬೇಕಾಗಿದ್ದು ಇಷ್ಟ. ಆ ಸಂದರ್ಭದಲ್ಲಿ ಏನಿತ್ತಪ್ಪ ಅಂತಂದರೆ, ಎಲ್ಲ ಪಾರ್ಟಿಗಳು ಹೆಚ್ಚು ಕಡಿಮೆ ಒಂದು ಯಾವ್ದಾದ್ರು ಎವರೇಜ್ ಸಮಾನವಾಗಿ ದುಡ್ಡು ಹಚ್ಕೊಂಡು ಹೋಗ್ತಾ ಇತ್ತು ಪಾರ್ಟಿಗಳಿಗೆ. ಈ ಒಂದು ಕಾರ್ಪೊರೇಟ್ಗಳಿಂದ ಆಗಿರ್ಬೋದು, ವ್ಯಾಪಾರಿಗಳಿಂದ ಆಗಿರ್ಬೋದು, ಬಂಡವಾಳಶಾಹಿಗಳಿಂದಾಗಿರ್ಬೋದು ಹೋಗ್ತಾ ಇತ್ತು. ಈ ಕಾಂಗ್ರೆಸ್ಗೆ 3,000 ಮೇಲೂ ಸ್ವಲ್ಪ, ಅದೇ ಕಾಲಕ್ಕೆ BJP ಅದು ವಿರೋಧ ಪಕ್ಷ ಇತ್ತು ಅವತ್ತು, ಅದಕ್ಕೆ 2,000 ಕೋಟಿ ಮೇಲೂ ಸ್ವಲ್ಪ, ಇನ್ನುಳಿದ 600 ಕೋಟಿ, 300 ಕೋಟಿ ಹೀಗೆ ಹರಿದು ಹೋಗ್ತಿತ್ತು. ಅಂದರೆ ಒಂದು ಆಲ್ ಓವರ್ ಅವರೇಜ್ ಸ್ಟೇಟ್ ಲೆವೆಲ್ ಅಷ್ಟೇ ಪಕ್ಷ ಇತ್ತು. ಆ ಮಾಡ್ತದಲ್ಲ, ಈವನ್ ಆಮ್ ಆದ್ಮಿ ಪಕ್ಷಕ್ಕೂ ಪಾರ್ಟಿ ಫಂಡ್ ಹೋಗ್ಯದ 45 ಕೋಟಿ, 60 ಕೋಟಿ ಹೋಗಿರ್ಬೋದು, ಇಲ್ಲಂತಲ್ಲ ಹೋಗ್ಯದ. ಹೀಗಾಗಿ ಈ ಒಂದು ಲೆಕ್ಕದಲ್ಲೇ ಅದೊಂದು ರೀತಿ ಸಮಾನವಾಗಿತ್ತಪ್ಪ ಅಂತ. ಆದರೆ ಈಗ ಏನಾಗ್ಯದಪ್ಪ ಅಂತಂದರೆ, ಈಗೂ 12,000 ಕೋಟಿಗಟ್ಟಲೆ ದುಡ್ಡು ಕಲೆಕ್ಷನ್ ಆಗಿದೆ 2014ರಿಂದ 2023ವರೆಗೆ ಒಂದು ಅಂದಾಜು ಹೇಳ್ತಾ ಇದ್ದೆ. ಅದರಲ್ಲೇ 12,000-13,000 ಕೋಟಿ ರೂಪಾಯಿ ಬಂದದ್ದು. ಆದರೆ ಇದರಲ್ಲಿ ಏನಾಗಿದೆ ಪ್ರಾಬ್ಲಮ್ ಅಂದರೆ, ಮ್ಯಾಕ್ಸಿಮಮ್ 70-80% BJPಗೆ ಹೋಗ್ಯದ. ಇದು ಪ್ರಶ್ನೆ ಮಾಡೋದ ಪ್ರಸಂಗ ಬಂದದ ಇವತ್ತು. BJPಗೆ ಯಾಕೆ ಅಷ್ಟೆಲ್ಲ ಹೋಯ್ತು, ಉಳಿದ ಪಕ್ಷಗಳಿಗೆ ಯಾಕೆ ಕಡಿಮೆ ಹೋಯ್ತು ಅನ್ನುವಂಥದ್ದು. ಇವರಂತೆ ನೋಡ್ರಿ, ಪಾರ್ಟಿ ಫಂಡ ವಸೂಲು ಮಾಡೋರ ಯಾಕೆ ಎಲೆಕ್ಷನ್ ಆಗಬೇಕಾಗಿದೆ, ದುಡ್ಡು ಅಲ್ಲಿ ತರಬೇಕಾಗ್ತದೆ, ತಂದರ ಸಂತೋಷ ವಿಷಯ. ಆದರೆ ಇವ್ರಿಗೆ ಅಷ್ಟೇ ಯಾಕೆ ಹೆಚ್ಚು ಹೋಯ್ತು ಅಂದಾಗ ಸಹಜವಾಗಿ ಈ ಹೆಚ್ಚು ಕೊಟ್ಟಂಥ ಜನ ಏನೇನು ಲಾಭ ಮಾಡಿಕೊಂಡ್ರು, ಅದರಾಗ ಮುಖ್ಯವಾಗಿ ಕಾರ್ಪೊರೇಟ್ಗಳಲ್ಲಿ ಒಂದು 10-15 ಜನ ಇದ್ದಾರೆ. ಅಂದರೆ 166 ಜನ ಕಾರ್ಪೊರೇಟ್ ಇದ್ದಾರೆ, ಅದ್ರಾಗ 10-15 ಜನ ಮ್ಯಾಕ್ಸಿಮಮ್ ಲಾಭ ಆಗಿದೆ. ಅವ್ರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಪಾರ್ಟಿ ಫಂಡ ಅನ್ನೋದು ಇವತ್ತು ಎಲ್ಲರಿಗೂ ಕುತೂಹಲ ಪ್ರಶ್ನೆ. ಇವತ್ತು ಕಾಂಗ್ರೆಸ್ಗೂ ಇರ್ಬೋದು, ಕಮ್ಯುನಿಸ್ಟ್ ಪಾರ್ಟಿಗೂ ಇರ್ಬೋದು, ಮುಂದೆ ಅದೇ ಕಾಲಕ್ಕೆ JDU ಇರ್ಬೋದು, ಅದೇ ಕಾಲಕ್ಕೆ SP ಇರ್ಬೋದು, ಅಥವಾ ಮಾಯಾವತಿ BSP ಇರ್ಬೋದು, ಯಾವುದೇ ಪಾರ್ಟಿ ಇವ್ರು ಯಾಕೆ ಹಚ್ಚೋದು 80-70% ನಮಗೆ ಯಾಕೆ ಬರಲಿಲ್ಲ ಅನ್ನೋ ನೆಲೆಯಲ್ಲಿ ಆ ಪಾರ್ಟಿಗಳ ನೆಲೆಯಲ್ಲಿ ಇದು ಕೇಳಬೇಕಾಗಿದೆ. ಅದು ಕೊಟ್ಟವ್ರು ಯಾರು, ಈ ಪ್ರಮಾಣದಲ್ಲಿ ಅದು 1,000 ಕೋಟಿ, 100 ಕೋಟಿ ದುಡ್ಡನ್ನು ಯಾಕೆ ಕೊಟ್ಟರು, ಏನು ಲಾಭ ಮಾಡ್ಕೊಂಡಿದ್ದಾರೆ ಅವರ. ಅಂದರೆ ಈ ಒಂದು ಸಂದರ್ಭದಲ್ಲಿ ಅದಕ್ಕೆ ಇನ್ನೊಂದಿಲ್ಲ ಭಾಳ ಮಹತ್ವದ ಏನಂದ್ರೆ ಈ ಕಾರ್ಪೊರೇಟ್ ಇದೆಲ್ಲ 2004ರಿಂದ 2016 ಅಂದ್ರೆ ಯು ಪಿ ಎ ಪೀರಿಯಡ್ದೊಳಗ ವಿಶೇಷವಾಗಿ ಇವರು ಆಸ್ತಿ ಎಷ್ಟು ಬೆಳವಣಿಗೆ ಆಗಿದೆ, ಈಗ ಎಷ್ಟು ಆಸ್ತಿ ಬೆಳವಣಿಗೆ ಆಗಿದೆ ಅನ್ನೋದು ಈ ಕಾರ್ಪೊರೇಟ್ಗಳು ಇನ್ನೊಂದು ಆಮದ್ದರೆ ಮೇನ್ ಇವರ ಇವತ್ತು ನಮ್ಮ ಒಂದು ಅರ್ಥವ್ಯವಸ್ಥೆ ದೊಡ್ಡ ಹೊಡೆತ ಕೊಡ್ತಾ ಇದ್ದಾರೆ ಕಾರ್ಪೊರೇಟ್ಗಳು. ಅದಕ್ಕಾಗಿ ನಾವು ಸದಾ ಲೆಕ್ಕಪತ್ರ ನೋಡಿದಾಗ ಆ ಒಂದು ಅಂದಾಜು ಅಲ್ಲ 2004ರಿಂದ 2014 ಇವರ ಆಸ್ತಿಗಳು ಕಾರ್ಪೊರೇಟ್ಗಳ ಆಸ್ತಿಗಳು ಬಂಡವಾಳಶಾಹಿಗಳ ಆಸ್ತಿಗಳು 50% ಜಡಾಬಲ ಹೆಚ್ಚಾಗ್ತಾ ಇತ್ತು ಅಂತ. ಎಷ್ಟು 50%. ಆದರೆ ಈಗ ಏನಾಗ್ಯದಪ್ಪ ಅಂತಂದ್ರೆ ಅದು ಈ ಕಾರ್ಪೊರೇಟ್ಗಳಿಂದ ವಿಶೇಷವಾಗಿ ಏನಾಗ್ಯದಪ್ಪ ಅಂತಂದ್ರೆ ಇವತ್ತು 150 ಅಥವಾ 200 ಪಟ್ಟು ಹೆಚ್ಚಾಗಿಬಿಟ್ಟಂದ್ರೆ ಅದು ಕೆಲವು 5-10 ಜನ ಈ ಒಂದು ಕಾರ್ಪೊರೇಟ್ಗಳು, ಅದರಲ್ಲೂ ಅದಾನಿ ಸಂಪತ್ತು ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟಾರೆ. ಅದಕ್ಕೆ ಇವತ್ತೆಲ್ಲರೂ ಗೊತ್ತಾಗ್ಬಿಟ್ಟರೆ ಇವರಿಗೆಲ್ಲ ಯಾಕೆ ಇದಾಗಿ ಬೆಳೀತು, ಇದಕ್ಕೆ ಪಾರ್ಟಿಪಲ್ ಕೊಟ್ಟಿದ್ದ ಕಾರಣ ಏನು, ಬಿ ಜೆ ಪಿ ಹೇಳೋದಕ್ಕೆ ಅಥವಾ ಈ ಒಂದು NDA ಪಕ್ಷ ಈ ಪ್ರಮಾಣದಲ್ಲಿ ಕೊಟ್ಟಿದ್ದರಿಂದ ಈ ಒಂದು ಏನಪ್ಪ ಅಂತಂದ್ರೆ ಅವರ ಆಸ್ತಿ ಹೆಚ್ಚಾಗಿದೆ 100, 150, 200 ಪಟ್ಟು. ಇದನ್ನು ನಾವು ಭಾಳ ನೆನಪಿಡೋಗ್ಬೇಕಾಗಿದೆ. ಇಷ್ಟೆಲ್ಲ ಲಾಭ ಆಗಿದ್ದ ಕಾರಣಕ್ಕಾಗಿ ಅವ್ರು ಪಾರ್ಟಿಪಲ್ ಹೆಚ್ಚು ಬಿಟ್ಟಿದ್ದಾರೆ, ಅದು BJPಗೆ ಹೆಚ್ಚು ಲಾಭ ಆಗಿದೆ ಅನ್ನುವಂಥದ್ದು ಆಯಿತು. BJPಗೆ ಲಾಭ ಆದರೆ ಏನು ತಪ್ಪದ, ಇರಲಿ ಪಾರ್ಟಿಪಲ್ ಅವರು ಪಾರ್ಟಿ ಖರ್ಚು ಮಾಡೋದನ್ನು ಯಾವುದಾದ್ರೂ ಯಾರು ಸುದ್ದಿಲ್ಲ ಅವ್ರು ಹೆಚ್ಚು ಮಾಡಿರಬೇಕು ಅಂತೇಳಿ ಸಹಜವಾಗಿ ನಾವು ತೇಲಿಸಿ ಬಿಡ್ಬೋದು. ಅದು ತೇಲಿಸಿ ಬಿಡುವಂಥ ವಿಷಯ ಅಲ್ಲಿದೆ. ಏನಾಗಿದೆ ಅಂದರೆ ಇಡೀ ದೇಶದ ಅರ್ಥವ್ಯವಸ್ಥೆ ಗಾಲ ಮೇಲಾಗಿದೆ ಇವತ್ತು. ಅವತ್ತೇನಾಗ್ತಿತ್ತು, ವಿಶೇಷವಾಗಿ UPA ಸರ್ಕಾರ ಇದ್ದಾಗ ಇಲ್ಲಿ ಎಲ್ಲರಿಗೂ ಬಂಡವಾಳ ಹಂಚಿ ಹೋಗೋದ್ರಿಂದಾಗೆ ಒಂದಿಷ್ಟು ಆರ್ಥಿಕ ಡೆವಲಪ್ಮೆಂಟ್ ಆಗಲಿ ಮತ್ತೇನೂ ಆಗಲಿ ನಾವು ಇವತ್ತು ಹೇಳ್ತಾ ಇದ್ದೀವಿ. ಏನಪ್ಪ ಅಂದ್ರೆ ಬಡತನ ರೇಖೆ ಬದಲು ಮಾತಾಡಿದಾಗ ಏನೋ ಚೆನ್ನಾಗಿದ್ರಿ ಭಾಳಷ್ಟು 10 ಕೋಟಿ ಮೇಲ್ಪಟ್ಟು ಜನ ಅತ್ಯಂತ ಬಡತನದಿಂದ ಮೇಲೆ ಬಂದ್ರೆ BJP ಅವ್ರು ಹೇಳ್ಕೊತಾರೆ, ಅಡ್ಡಿ ಇಲ್ಲ ಹೇಳ್ಕೊಳ್ಳಿ. ಆದರೆ ನಾವು ಹೇಳ್ಕೊಳ್ಳೋಂಥದ್ದು ಏನಪ್ಪ ಅಂದರೆ ಅತ್ಯಂತ ಬಡವರು ಆವತ್ತು ಈ ಒಂದು ಮನಮೋಹನ್ ಸಿಂಗ್ ಕಾಲದಲ್ಲೇ 55ನೇ ಸ್ಥಾನದಲ್ಲಿತ್ತು ನಮ್ಮ ದೇಶ ಈ ಬಡತನದಲ್ಲೇ ಹಸಿವಿನಲ್ಲೇ. ಇವತ್ತು 111ನೇ ಸ್ಥಾನಕ್ಕೆ ಬಂದಿತ್ತು. ಇದು ಏನಿದು ಅಂತ ಇವತ್ತು ಇಲ್ಲಿ ಶ್ರೀಲಂಕಾ ಇರ್ಬೋದು, ಬಾಂಗ್ಲಾ ಇರ್ಬೋದು, ಸುತ್ತಮುತ್ತ ಪಾಕಿಸ್ತಾನ ಇರ್ಬೋದು, ಇನ್ನುಳಿದ ದೇಶಗಳಿಗಿಂತಲೂ ನೇಪಾಳ ಇರ್ಬೋದು, ಅವುಗಳಿಗಿಂತಲೂ ಕೆಳಗಿದ್ದೀವಿ ನಾವು ಇವತ್ತು ಆರ್ಥಿಕವಾಗಿ ಬಡತನದಲ್ಲಿ. ಇದು ಯಾಕಾಯಿತು ಅಂದರೆ ಇದೀಗ ಈ ಸಲ ಏನಾಗಿದೆಪ್ಪ ಅಂದ್ರೆ ಇಡೀ ಸಂಪತ್ತು ಇಡೀ ಒಂದೇನೋ ಈ ರಾಷ್ಟ್ರದ ಎಕಾನಮಿಕ್ ಡೆವಲಪ್ಮೆಂಟ್ ಕೇವಲ ಈ ಒಂದು ಕಾರ್ಪೊರೇಟ್ಗಳದ್ದು ಬಂಡವಾಳಶಾಹಿಗಳದ್ದು ಮಾತ್ರ ಆಗ್ಯದ, ಉಳಿದವ್ರದ್ದು ಆಗಿಲ್ಲ. ಅವು ಸ್ವಲ್ಪ ಹಂಚು ಹೋಗ್ತಾ ಇತ್ತು ಅಂತ ಎಲ್ಲ ನೆಲೆಯಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದಂಥ ಇವತ್ತು ಆರ್ಡರ್ ಹಾಕಿದಂಥ ಈ ಒಂದು ಏನಪ್ಪ ನೀವು ಲಿಸ್ಟ್ ಕೊಡಿರೋದಿದ್ದು ಒಂದು ರೀತಿ ಏನಾದರೂ ಎಕನಾಮಿಕ್ ಸಿಸ್ಟಮ್ದಲ್ಲಿ ಬದಲಾವಣೆ ತರಲಿಕ್ಕೆ ಕಾರಣ ಆಗ್ಬೋದು ಏನು ಅಂತ. ಅದೇ ಕಾಲಕ್ಕೆ BJPಗೆ ಇದೊಂದು ಸಹಿಸಲಾರದ ಮತ್ತು ಅಥವಾ ಇದನ್ನು ಹೆಂಗೆ ಹೇಳೋದಪ್ಪ ಅನ್ನುವಂಥ ಸಂಘಟನೆ ಎದುರು ಬಂದಿದ್ದದಂತ. ಅದಕ್ಕೆ ಇವತ್ತು ಚಂದ್ರಚೂಡ್ ಅವರು ನಮ್ಮ ಚೀಫ್ ನ್ಯಾಯಾಧೀಶರು ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದು ಭಾಳ ಯೋಗ್ಯದ. ಮತ್ತು ಇನ್ನೊಂದು ಮತ್ತೆ ಹೇಳಬೇಕಾಗಿದೆ ಏನಪ್ಪ ಅಂದರೆ ಯಾವುದೇ ಪಾರ್ಟಿ ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ಮತ್ತಾವುದು ಇರಲಿ, ಅಥವಾ ಒಂದು ನಮ್ಮ SP ಇರಲಿ, ಇವೆಲ್ಲ BSP ಇರಲಿ, ಇವೆಲ್ಲರೂ ತಮ್ಮ ಅಕೌಂಟ್ ಏನದಪ್ಪ ಅಂದ್ರೆ ಕ್ಲಾರಿಟಿ ಇರಬೇಕಾಗ್ತದೆ, ಜನರಿಗೆ ತಿಳಿಸ್ಲೇಬೇಕಾಗ್ತದೆ. ನಾವು ಇಷ್ಟು ಇವ್ರನ್ನ ತೆಗೆದುಕೊಂಡಿದ್ವಿ, ನಾವು ಜನರಲ್ಲಿ ಹಂಚಿದ್ದೀವಿ ಎಲೆಕ್ಷನ್ ಸಮಯದಲ್ಲಿ ಅಥವಾ ಮತ್ತಾವ ಸಮಯದಲ್ಲಿ ಅನ್ನೋದು ಉತ್ತರ ಕೊಡಬೇಕಾಗ್ತದೆ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆನೇ ದೊಡ್ಡವ, ಪ್ರಜೆಗೆ ಗೊತ್ತಿರಬೇಕಾಗ್ತದೆ. ಇನ್ನು ಕೆಲವೊಂದಿಷ್ಟು ಈ ಸರ್ವಿಸ್ ಸಲುವಾಗಿ ಅಥವಾ ನಮ್ಮ ದೇಶದ ರಕ್ಷಣಾ ಸಲುವಾಗಿ ಒಂದಿಷ್ಟು ವಿಷಯಗಳನ್ನು ನಾವು ಕುಪ್ತಿರೋದ್ರಿಂದ ತಪ್ಪೇನಲ್ಲ. ಅದು ಈ ವಿಷಯ ದುಡ್ಡು ಎಲ್ಲಿದ್ದು ಬಂತು, ಎದು ಖರ್ಚು ಮಾಡಿದೆ, ಇದು ಹೇಳಬೇಕಲ್ರಿ, ನಮ್ಮ ಮನೆ ಅನಿಸೋದು ನಮ್ಗೆ ಗೊತ್ತಾಗಬೇಕಲ್ರಿ, ಎಲ್ಲಿ ಬಂದು ಮೇಲೆ ಹೋತಂತೇಳಿ. ಯಾಕಂದ್ರೆ ಇಲ್ಲೇ ನಮ್ಮ ಕಾನೂನುಗಳು ಏನದಪ್ಪ ಅಂದ್ರೆ ಇಲ್ಲಿ ಎಲ್ಲರೂ ಸಮಾನವಾಗಿ ಬದುಕುವಂಥದ್ದು, ಎಲ್ಲರಿಗೂ ಸಮಾನ ಅವಕಾಶ ಸಿಗುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ವಿ. ಅದು ಹೋಗ್ಬೇಕಾಗಿದೆ, ಅದು ಮುಂದುವರಿಬೇಕಾಗಿದೆ. ಇಲ್ಲಾಂದರೆ ನಮ್ಮ ದೇಶದಲ್ಲಿ ಒಂದೇ ಕಡೆ ಸಂಪತ್ತು ಕ್ರೋಢೀಕರಣ ಆಗೋದ್ರಿಂದ ಆ ಒಂದೇ ವ್ಯಕ್ತಿಯನ್ನು ಒಂದೇ ಪಾರ್ಟಿಯನ್ನು ಸಪೋರ್ಟ್ ಮಾಡೋದ್ರಿಂದಾಗಿ ಇಲ್ಲಿ ಡಿಕ್ಟೇಟರ್ ಅಥವಾ ಸರ್ವಾಧಿಕಾರದ ಒಂದು ಆಡಳಿತ ಬರೋ ಸಾಧ್ಯತೆಗಳು ಇರ್ತಾವೆ. ಅದಕ್ಕಾಗಿ ಪ್ರಜಾಪ್ರಭುತ್ವದಲ್ಲಿ ಏನಪ್ಪ ಅಂತಂದರೆ ಎಲ್ಲರಿಗೂ ವ್ಯಾಪಾರಿಗಳು ಎಲ್ಲರಿಗೂ ಹೆಚ್ಚು ಒಂದೇ ರೀತಿಯಾದಂಥ ಒಂದು ಅವಕಾಶಗಳು ಸಿಗಬೇಕಾಗ್ತದೆ. ಅದೇ ರೀತಿ ಈ ಒಂದು ಕಾರ್ಪೊರೇಟ್ಗಳಿಗೂ ಸಹಿತ ಅದನ್ನು ಮೇಲೆ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ, ನಮ್ಮಲ್ಲಿ ನಾವು ಕಾರ್ಪೊರೇಟ್ಗಳನ್ನು ತೆಗೆದು ಹಾಕೋದಿಲ್ಲ, ಯಾಕಂದ್ರೆ ಇಡೀ ವ್ಯವಸ್ಥೆ ಮೇಲೆ ಅವ್ರ ಪ್ರಭಾವ ಭಾಳ ಅದ, ಇದು ನಿಮಗೂ ಗೊತ್ತದ. ಯಾಕಂತಂದ್ರೆ ಈ ರಿಟೇನ್ ಅಪ್ ಆಗಿದ್ದು ಮತ್ತೇನೋ ಆಗಿದ್ದು ಹೆಚ್ಚು ಕಡಿಮೆ ಈಗ ಹೇಳ್ತಾ ಇದ್ದಾರೆ 25 ಲಕ್ಷ ಕೋಟಿ ರೂಪಾಯಿ ನಮ್ಮದು ಹಾಳಾಗಿದೆ ಅಂತೇಳಿ. ಅದಕ್ಕಾಗಿ ಅವರು ಬೇಕಾಗ್ತಾರೆ, ಇಲ್ಲಿ ಯಾರು ಕಾರ್ಪೊರೇಟ್ಗಳು ಅವ್ರ ಕಡೆ ಸಂಗ್ರಹ ಆಗ್ಯದ, ಅದಕ್ಕೆ ಅವರು ಉಳಿಸೋದು ನೆಲೆಗಟ್ಟಿನಲ್ಲಿ ಅಲ್ಲೂ ಸಹಿತ ಡಿವೈಡ್ ಆಗಬೇಕು, ಪ್ರತಿಯೊಬ್ಬರು ಬೆಳಿಬೇಕು, ಒಬ್ಬ ಕಾರ್ಪೊರೇಟ್ ಬೆಳಿಬಾರ್ದಿಲ್ಲ ಒಬ್ಬರೇ ಇಬ್ಬರ ಅನ್ನೋ ನೆಲೆಯಲ್ಲಿ ಅವರು ಕಾರ್ಪೊರೇಟ್ ವ್ಯವಸ್ಥೆನ ಬಯಸ್ತಾ ಇದ್ದಾರೆ. ಹೊಸದನ್ನು ಇನ್ನೂ ಬಯಸಿದ್ದು ನಾವು ಕಂಡಿಲ್ಲ. ಆದರೂ ಬಡವರ ಬಗ್ಗೆ, ರೈತರ ಬಗ್ಗೆ, ಅಥವಾ ಬಿದ್ದವ್ರ ಬಗ್ಗೆ ಬಹಳಷ್ಟು ಮಾತಾಡ್ತಾ ಇದ್ದಾರೆ. ಗ್ಯಾರಂಟಿಗಳ ಮೂಲಕ ಒಂದಿಷ್ಟು ಏನೋ ಸಹಾಯ ಮಾಡೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇನೂ ಇರಲಿ, ಈಗ ಸುಪ್ರೀಂ ಕೋರ್ಟ್ ತೆಗೆದುಕೊಂಡಂಥ ನಿರ್ಧಾರ ಮಾತ್ರ ಇಲ್ಲೇ ಒಂದು ಸಮಾನವಾದಂಥ ಶ್ರೀಮಂತರನ್ನು ತಯಾರು ಮಾಡ್ಬೋದು. ಬಡವ್ರಿಗೆ ಎಷ್ಟು ಹೆಲ್ಪ್ ಆಗ್ತದೆ ಫ್ಯೂಚರ್ ಹೇಳಬೇಕಷ್ಟ. ಯಾಕಂತಂದರೆ ಯಾವುದೇ ಒಂದು ಸಿಸ್ಟಮ್ದಲ್ಲೂ ಸಹಿತ ದೋಷಗಳು, ಗುಣಗಳು ಇದ್ದೇ ಇರುವು. ಈ ಒಂದು ವ್ಯವಸ್ಥೆಯಲ್ಲೇ ಓಪನ್ ಮಾರ್ಕೆಟ್ದಲ್ಲೇ ಕೆಲವು ಜನ ಬೆಳೆಯುವಂಥ ಸಾಧ್ಯತೆಗಳಿದ್ದಾವೆ. ಕೆಲವು ಜನರಲ್ಲೇ ಇಡೀ ದೇಶದ ಸಂಪತ್ತು ಕ್ರೋಢೀಕರಣ ಆಗೋ ಸಾಧ್ಯತೆ. ಅದು ಯಾರಿಂದ ಇದರಿಂದ ಆಗ್ತದಂದ್ರೆ ಈ ಒಂದು ಎಲೆಕ್ಷನ್ ಬಾಂಡ್ ಆಗಿರ್ಬೋದು ಮತ್ತು ಫಂಡ್ನಿಂದ ಆಗಿರ್ಬೋದು ಆಗ್ತಾವೆ. ಅದಕ್ಕೆ ಫಂಡ್ ಅಥವಾ ಎಲೆಕ್ಷನ್ ಫಂಡ್ ಇವೇನದವಲ್ಲ, ಇವು ಎಲ್ಲ ಪಾರ್ಟಿಗಳಿಗೆ ಸಮಾನವಾಗಿ ಹೋದಷ್ಟು ಒಳ್ಳೆಯದಾಗ್ತದೆ. ಆಗ ಸಹಜವಾಗಿನ ಎಲ್ಲರೂ ಕಾಂಪಿಟೇಷನ್ ಮಾಡುವಂಥ ಒಂದು ಮಟ್ಟಕ್ಕೆ ಬರ್ತಾರೆ. ಆ ಒಂದು ಪಾರ್ಟಿ ಸಿಸ್ಟಮ್ ಅಥವಾ ಒಂದು ಡಿಕ್ಟೇಟರ್ ಆಗುವಂಥ ಅವಕಾಶ ತಪ್ತಾವೆ. ನಾವು ಹೇಳ್ಬೋದು ಸುಭದ್ರ ಸರ್ಕಾರ ಕೊಡ್ತದೆ, ಒಂದು ಸರ್ಕಾರ ಇದ್ರೆ ಇರಲಿ, ಕರೆಕ್ಟ್ ಅದ. ಆದರೆ ಎದುರಾಳಿಗಳು ಸಹಿತ, ವಿರೋಧ ಪಕ್ಷಗಳು ಸಹಿತ ಅವಕಾಶ ಹೋಗುವಂಥ ಒಂದು ವ್ಯವಸ್ಥೆ ಇಲ್ಲಿ ಬರಬೇಕಾಗಿದೆ. ಅದಕ್ಕಾಗಿ ಈ ಒಂದು ಪಾರ್ಟಿ ಫಂಡ್ಗಳ ಬಗ್ಗೆ ಸುಪ್ರೀಂ ಕೋರ್ಟ್ ತೆಗೆದುಕೊಂಡಂಥ ನಿರ್ಧಾರ ಭಾಳ ಉತ್ತಮವಾಗಿದೆ. ಮತ್ತು ಅದನ್ನು ತೆಗೆದುಕೊಂಡ ಅದೇ ಕಾಲಕ್ಕೆ ಎಲ್ಲ ಪಾರ್ಟಿಗಳ ಜೊತೆ ಎಲ್ಲ ಜನರಿಗೂ ಸಂಪತ್ತು ಆದಷ್ಟು ಸಮಾನವಾಗಿ ಹಂಚಿ ಹೋಗಬೇಕು ಅನ್ನುವಂಥ ಒಂದು ಕನಸು ಅಂಬೇಡ್ಕರ್ ಅವರದಾಗಿತ್ತು. ನಾವು ಹೇಳಿದರೆ ಸ್ಪಷ್ಟವಾಗಿ ನಾನು ರಾಜಕೀಯ ಸಮಾನತೆ ಕೊಟ್ಟಿದ್ದೀನಿ, ಅದರ ಅರ್ಥದ ಸಮಾನತೆ ಕೊಡಲಿಕ್ಕಾಗಿಲ್ಲ, ಹೀಗಾಗಿ ನಾನು ಅದನ್ನು ಸೋತಿದ್ದೀನಿ ಅನ್ನುವಂಥ ಮಾತನ್ನು ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಆ ಮಾತು ಇವತ್ತು ಬಯಸ್ತಾ ಇದ್ದಾರೆ. ಎಲ್ಲರೂ ಸಮಾನವಾದಂಥ ಎಜುಕೇಷನ್ ಸಿಗಲಿ, ಸಮಾನವಾದಂಥ ಶಿಕ್ಷಣ, ಜೊತೆಗೆ ಸಮಾನವಾದ ಬದುಕುವಂಥ ವ್ಯವಸ್ಥೆ ಆಗಲಿ, ಅರ್ಥ ವ್ಯವಸ್ಥೆ ಆಗಲಿ ಅಂತ ಹೇಳಿದ್ದಾರೆ. ಅದು ಆಗ್ಬೋದಾ? ಚಂದ್ರಚೂಡ್ ನಮ್ಮ CJI ಅವರು ಈ ಹಿನ್ನೆಲೆಯಲ್ಲಿ ಏನಾದರೂ ಈ ಸಲ ನಿರ್ಧಾರ ಕೊಡಬಹುದಾ? ಅದು ಮೋದಿಜಿಯವರು ಮುಂದೇನು ಹೆಜ್ಜಿಡಬಹುದು ನೋಡೋಣ. ನಾವು ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅಂತೇಳಿ ಅಲ್ಲಿವರೆಗೆ ನೀವು ಇದನ್ನು ನೋಡ್ತಾ ಇರಿ. ಇದು ನಿಮ್ಮ ಹೇ ಚೇತಾರಾಮ್ ಸತ್ಯದ ಕೈಗನ್ನಡಿ. ಇದು ನೋಡ್ತಾ, ನಿಮಗೆ ಪ್ರತಿರಿಸ್ತಾ, ವ್ಯಾಖ್ಯಾನ ಮಾಡ್ತಾ, ಸಬ್ಸ್ಕ್ರೈಬ್ ಆಗ್ತಾ ನಮಗೆ ನೀವು ದಾರಿ ತೋರ್ತಾ ಇರಬೇಕಂತೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ವಂದನೆಗಳು.